ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮಾಡುವವರು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬೇಕು ಹಾಗೂ ಕೆಲವೊಂದರಿಂದ ದೂರವಿರಬೇಕು. ನೀರು ಅಥವಾ ಜ್ಯೂಸ್ ಅನ್ನು ಕುಡಿಯಬೇಕು. ಸರಿಯಾಗಿ ನೀರು ಕುಡಿಯುತ್ತಾ ಇರಬೇಕು. ಇದರ ಜೊತೆಗೆ ಆಗಾಗ ಎಳನೀರು, ಹಾಲು, ಹಣ್ಣಿನ ಜ್ಯೂಸ್ ಅನ್ನು ದಿನವಿಡೀ ಕುಡಿಯುತ್ತಾ ಇರಬೇಕು. ಇದರಿಂದ ದೇಹವು ಹೈಡ್ರೇಟ್ ಆಗಿರುವುದು. ತರಕಾರಿಗಳ ಸೂಪ್ ದೇಹಕ್ಕೆ ಬೇಕಾಗುವಂತಹ ಸಂಪೂರ್ಣ ಪೋಷಕಾಂಶಗಳು ಹಸಿರೆಲೆ ತರಕಾರಿಯಿಂದ ಸಿಗುವುದು. ಪ್ರಮುಖವಾಗಿ ವಿಟಮಿನ್ ಸಿ, ಕೆ ಹಾಗೂ ಕಬ್ಬಿನಾಂಶವು ಅಧಿಕ ಪ್ರಮಾಣದಲ್ಲಿ ಇವುಗಳಲ್ಲಿ ಕಂಡುಬರುವುದು. ಹಾಗಾಗಿ ಉಪವಾಸದ ಸಂದರ್ಭದಲ್ಲಿ ತರಕಾರಿಗಳ ಸೂಪ್ ಮಾಡಿಯೂ ಕುಡಿಯಬಹುದು, ಇಲ್ಲಾಂದ್ರೆ ಸಲಾಡ್ ಮಾಡಿ ಕೂಡ ಸೇವನೆ ಮಾಡಬಹುದು. ಡ್ರೈ ಫ್ರೂಟ್ಸ್ ಸೇವನೆ ಮಾಡಿ. ಆಗಾಗ ಮಿತವಾಗಿ ನೆನೆಸಿಟ್ಟ ಬಾದಾಮಿ, ಗೋಡಂಬಿ, ವಾಲ್ನಟ್, ಒಣದ್ರಾಕ್ಷಿ, ಪಿಸ್ತಾ, ಒಣ ಖರ್ಜೂರ, ಒಣ ಅಂಜೂರದ ಹಣ್ಣು ಇತ್ಯಾದಿಗಳನ್ನು ಸೇವನೆ ಮಾಡಬಹುದು. ನಾರಿನಾಂಶ ಇರುವ ಆಹಾರಗಳನ್ನು ಸೇವನೆ ಮಾಡಿ. ನಾರಿನಾಂಶ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳು ಅಜೀರ್ಣ, ಮಲಬದ್ಧತೆಯಂತಹ ಸಮಸ್ಯೆಯನ್ನು ದೂರವಿಡುವುದು. ಹೀಗಾಗಿ ಉಪವಾಸದ ವೇಳೆ ನಾರಿನಾಂಶವಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಒಳ್ಳೆಯದು. ಅತಿಯಾಗಿ ತಿನ್ನಬೇಡಿ. ಉಪವಾಸದ ಸಮಯದಲ್ಲಿ ಮಾಡುವ ತಿಂಡಿ ತಿನಿಸುಗಳನ್ನು ಅತಿಯಾಗಿ ಸೇವನೆ ಮಾಡಬೇಡಿ. ಯಾಕೆಂದರೆ ಇದರಿಂದ ಕೂಡ ಅಜೀರ್ಣ, ಮಲಬದ್ಧತೆಯಂತಹ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇರುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.